ಯಾರಾಗ್ತಾರೆ ಬಿಜೆಪಿ ವಿಪಕ್ಷ ನಾಯಕ ಅನ್ನೋ ಪ್ರಶ್ನೆಗೆ ಇದು ಉತ್ತರ ಸಿಕ್ಕಿಲ್ಲ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅವರು ದೆಹಲಿಗೆ ಬರಲು ಹೇಳಿದ್ದಾರೆ ವಿಷಯ ಏನು ಅಂತ ಗೊತ್ತಿಲ್ಲ ಹೋಗಿ ಬರ್ತೀನಿ ಅಂತ ದೆಹಲಿಗೆ ತೆರಳುವ ಮುನ್ನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಬಿಜೆಪಿ ವಿಪಕ್ಷ ನಾಯಕನ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಸಾಕಷ್ಟು ಕುತೂಹಲವಾದಂತ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ಸೋ ಇವತ್ತು ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ದೆಹಲಿಗೆ ತೆರಳಿದ್ದಾರೆ ಇನ್ನು ದೆಹಲಿಗೆ ತೆರಳೋದಕ್ಕೂ ಮುನ್ನವೇ ಇದೀಗ ಗೊತ್ತಿಲ್ಲ ಹೈಕಮಾಂಡ್ ಅವರು ಕರೆದಿದ್ದಾರೆ ಹೋಗಿ ಬರ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ದೆಹಲಿಗೆ ತೆರಳೋದಕ್ಕೂ ಮುನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಷಯ ಏನು ಅಂತ ಗೊತ್ತಿಲ್ಲ ಏನು ವಿಷಯ ಏನು ಚರ್ಚೆ ಆಗುತ್ತೆ ಅನ್ನೋದು ನನಗೂ ಕೂಡ ಐಡಿಯಾ ಇಲ್ಲ ಅದರ ಬಗ್ಗೆ ನನಗೂ ಗೊತ್ತಿಲ್ಲ ಹೈಕಮಾಂಡ್ ಭೇಟಿಯಾಗಿ ಇವತ್ತೇ ವಾಪಸ್ ಬರ್ತೀನಿ ಅಂತ ದೆಹಲಿಗೆ ತೆರಳುವ ಮುನ್ನ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಹಾಗಾದ್ರೆ ನಿಜಕ್ಕೂ ಯಡಿಯೂರಪ್ಪನವರಿಗೆ ಏನು ವಿಚಾರ ಅಂತ ಗೊತ್ತಿಲ್ವಾ ಹಾಗಾದ್ರೆ ಇವತ್ತು ಹೈಕಮಾಂಡ್ ಅಗಲದಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತೆ ಬಹುತೇಕ ವಿಪಕ್ಷ ನಾಯಕನ ವಿಚಾರವೇ ಚರ್ಚೆ ಆಗೋದು ಬಟ್ ದೆಹಲಿಗೆ ಹೋಗೋದಕ್ಕೂ ಮುನ್ನ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ವಿಚಾರ ಅನ್ನೋದು ನನಗೂ ಗೊತ್ತಿಲ್ಲ ಸೋ ನನಗೂ ಕೂಡ ಹೇಳಿಲ್ಲ ಹೋಗಿ ಬರ್ತೀನಿ ಏನು ಚರ್ಚೆ ಆಗುತ್ತೋ ಗೊತ್ತಿಲ್ಲ ಹೋಗಿ ಇವತ್ತೇ ವಾಪಸ್ ಬರ್ತೀನಿ ಅಂತ ದೆಹಲಿಗೆ ಹೋಗೋದಕ್ಕೂ ಮುನ್ನವೇ ಮುನ್ನ ಹೇಳಿಕೆಯನ್ನ ಕೊಟ್ಟರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜಯಪ್ರಕಾಶ್ ನಡ್ಡಾಜಿ ಅವರು ಡೆಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ ವಿಷಯ ಏನು ಅಂತ ನನಗೇನು ಗೊತ್ತಿಲ್ಲ ಹೋಗಿ ಅವರ ಜೊತೆ ಮಾತನಾಡಿಬಿಟ್ಟು ಸಾಧ್ಯವಾದ ರಾತ್ರಿನೇ ವಾಪಸ್ ಬರಬೇಕು ಅಂತ ಇದ್ದೇನೆ ಯಾಕೆಂದರೆ ನಾಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಸಾಧ್ಯವಾದ ಸಾಯಂಕಾಲ ರಾತ್ರಿನೂ ವಾಪಸ್ ಬರೋಕ್ಕೆ ಪ್ರಯತ್ನ ಮಾಡಿದ್ದೆ ನಾಳೆ ಬೆಳಗ್ಗೆ ಬರ್ತೀನಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಯಪ್ರಕಾಶ್ ನಡ್ಡಾಜಿ ಅವರು ಡೆಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ ವಿಷಯ ಏನು ಅಂತ ನನಗೇನು ಗೊತ್ತಿಲ್ಲ ಹೋಗಿ ಅವ್ರ ಜೊತೆ ಮಾತನಾಡಿಬಿಟ್ಟು ಸಾಧ್ಯವಾದ ರಾತ್ರಿನೂ ವಾಪಸ್ ಬರಬೇಕು ಅಂತ ಇದ್ದೇನೆ ಯಾಕೆಂದರೆ ನಾಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಸಾಧ್ಯವಾದ ಸಾಯಂಕಾಲ ರಾತ್ರಿನೂ ವಾಪಸ್ ಬರೋಕ್ಕೆ ಪ್ರಯತ್ನ ಮಾಡಿದ್ದೆ ನಾಳೆ ಬೆಳಗ್ಗೆ ಬರ್ತೀನಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಯಪ್ರಕಾಶ್ ನಡ್ಡಾಜಿ ಅವರು ಡೆಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ ವಿಷಯ ಏನು ಅಂತ ನನಗೇನು ಗೊತ್ತಿಲ್ಲ ಹೋಗಿ ಅವ್ರ ಜೊತೆ ಮಾತನಾಡಿಬಿಟ್ಟು ಸಾಧ್ಯವಾದ ರಾತ್ರಿನೂ ವಾಪಸ್ ಬರಬೇಕು ಅಂತಿದ್ದೇನೆ ಯಾಕೆಂದರೆ ನಾಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ